ನಮಗೆ 17 ಸೀಟ್ ಬಂದಾವೆ ನಮ್ಮದು ಲೋಕಸಭಾ ಸದಸ್ಯರದು ಮತ್ತು ಕ್ಷೇತ್ರ ನಮ್ಮ ವಾರ್ಡ್ ನಂಬರ್ 17 ಏನು ಕ್ಷೇತ್ರ ಅಭ್ಯರ್ಥಿ ಪಾರ್ಟಿಗಂತ ಪಾರ್ಟಿಗೆ ಸೇರ್ಪಡೆಗಾರ 18 ಆಗಿದೆ ಇನ್ನೂ 2 ನಾವು ಆಗಿದೆ ಒಟ್ಟಾರೆ 19 ನಮ್ಮದಾಗಿದೆ ಈ ಸಲ ಮಹಾಪೌರ ಮತ್ತು ಉಪಮಹಾಪೌರ ಎರಡು ಭಾರತೀಯ ಜನತಾ ಪಾರ್ಟಿ ಮೊದಲ ಬಾರಿ ನಮ್ಮ ವಿಜಯಪುರದ ಇತಿಹಾಸದಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಅತ್ಯಂತ ಗಟ್ಟಿಯಾಗಿ ನಾವು ಎದೆ ತಟ್ಟಿಗಳು ಅಂತ ಕೆಲಸ ಮಾಡಿದ್ದಕ್ಕೆ ವಿಜಯಪುರ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರು ವಿಶೇಷವಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಅಭಯ ಪಾಟೀಲ್ ಅದೇ ರೀತಿ ಪಿ ರಾಜು ನಮ್ಮ ಏನು ಜಯಪ್ರಕಾಶ್ ಅವರು ನಿರ್ಮಲ್ ಕುಮಾರ್ ಸುರಾನ್ ಅವರು ಏನು ವಿಜಯಪುರ ಒಂದು ಉಸ್ತುವಾರಿಯನ್ನು ನಿರ್ಮಲ್ ಕುಮಾರ್ ಸುರಾನ್ ಅವರಂದಮೇಲೆ ಅವರು ಜೆ ಪಿ ಅವರು ಬಂದಮೇಲೆ ಅವರು ಕುಲಂಕುಷವಾಗಿ ಇವತ್ತು ಕೌಟಿಗಳು ಮತ್ತು ನಮ್ಮ ಪದಾಧಿಕಾರಿಗಳು ಎಲ್ಲರೂ ಕೊಟ್ಟು ಏನು ವಾಸ್ತವಿಕತೆ ಏನಿದೆ ವಿಜಯಪುರ ಅಂತ ಅರ್ಥಕೊಂಡು ಯಾವ ರೀತಿ ನಾವು ಈ ಚುನಾವಣೆಯಲ್ಲಿ ಅಭ್ಯರ್ಥಿ ಹಾಕಬೇಕು ಎಲ್ಲದರಲ್ಲಿ ಅವರು ಭಾಳಷ್ಟು ಅಧ್ಯಯನ ಮಾಡಿ ಎಲ್ಲ ವಾಸ್ತವಿಕತೆಯನ್ನು ತಿಳ್ಕೊಂಡು ಏನು ನಮ್ಮ ಟೀಮ್ ಇವರೆಲ್ಲ ಕೂಡಿ ಟೀಮ್ ಏನು ಮಾಡೋದು ನಾ ಇದರಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಅವರು ಏನು ನಿರ್ಣಯ ಮಾಡ್ತಾರೆ ಅದು ಯಾವ್ದು ಸರಿ ಇದೆ ಸರಿ ಅಂತ ಹೇಳ್ತಾರೆ ಇದು ಆದರೂ ಸರಿ ಆಗುವುದಿಲ್ಲ ಅಂತ ಇಷ್ಟು ಬಿಟ್ಟರೆ ಸಂಪೂರ್ಣವಾಗಿ ಅವ್ರ ಜವಾಬ್ದಾರಿ ತೊಗೊಂಡು ಮಾಡಿದ್ರದ ಫಲ ಭಾಳಷ್ಟು ಜನ ನಿರೀಕ್ಷೆ ಮಾಡಿದ್ರು ವಿಜಯಪುರದ ಭಾಳ ಹಂಗಾಗ್ತದೆ ಹಿಂಗಾಗ್ತದೆ ಅಂತ ಅದು ಯಾವುದೇ ಅಪಸ್ವರಗಳಿಗೆ ಯಾವುದೇ ರೀತಿ ಅವಕಾಶ ಇಲ್ಲ ಅನ್ನೋದೇ ಒಂದು ಯಶಸ್ವಿ ಚುನಾವಣೆಯನ್ನು ಮಾಡೋದ್ರ ಮೂಲಕ ಇಡೀ ಕರ್ನಾಟಕ ರಾಜ್ಯಕ್ಕೆ ವಿಜಯಪುರದ ಏನು ವಿಜಯ ಏನು ಪತಾಕಿ ಇದೆ ಮುಂದಿನ ವಿಧಾನಸಭೆಗೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಕನಿಷ್ಠ 130ರಿಂದ 150 ಬರಲಿಕ್ಕೆ ಇದೊಂದು ಒಳ್ಳೆಯ ಸಂದೇಶ ಆಗಿದೆ ಅನ್ನೋದನ್ನು ವಿಜಯಪುರ ಜನ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದೆ ಅದಕ್ಕೆ ಅದರ ಜೊತೆಗೆ ಮಾಧ್ಯಮದವರು ಸಹಿತ ಸಾಕಷ್ಟು ಭಾರತೀಯ ಜನತಾ ಪಾರ್ಟಿಯ ಪ್ರಚಾರದ ಬಗ್ಗೆ ಇಲ್ಲಿನ ಎಲ್ಲ ಎಲ್ಲೆಲ್ಲಿ ನಾವು ತಪ್ಪು ಮಾಡ್ಲಾಕತ್ತೀವಿ ಅನ್ನೋದ್ರ ಬಗ್ಗೆ ಮೇಲಿನ ಮೇಲೆ ನೀವು ತಿಳಿಸಿದ್ರಿಂದ ನಾವೆಲ್ಲ ರಿಪೇರ್ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು ನಿಮಗೂ ಸಹ ನಮ್ಮ ಈ ಯಶಸ್ಸಿಗೆ ಕಾರಣರಂತ ಎಲ್ಲ ಪತ್ರಕರ್ತ ಬಂಧುಗಳಿಗೂ ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಎಲ್ಲರಿಗೂ ನಾನು ನಗರ ಶಾಸಕನಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ। SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें। सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए हमारे वीडियोस को लाइक और शेयर जरूर करें और लगातार अपडेट के लिए देखते रहिए SS News।